ಜನವರಿಯಿಂದಲೂ ಬಿಜೆಪಿಗೆ ಬಯಸದೆ ಅದೃಷ್ಟ ಲಕ್ಷ್ಮಿ ಅನ್ನೋಳು ಒಲಿತಾ ಇದ್ದಾಳೆ ಬಹುಮತದಲ್ಲೇ ಅಧಿಕಾರ ಪಡಿಬೇಕು ಅನ್ನುವ ಪಣ ಮತ್ತಷ್ಟು ಗಟ್ಟಿಯಾಗಿದೆ ಹಾಗಾದ್ರೆ ಈ ವರ್ಷ ಬಿಜೆಪಿಗೆ ಲಕ್ಕ ಲಕ್ಕಿ ವರ್ಷನ ಈ ವರ್ಷ ನೋಡೋದಾದ್ರೆ ನೋಡ್ತಾ ಹೋಗೋಣ ಏನೇನು ಅಂಶಗಳು ಅಂತ ಎರಡು ಸಾವಿರದ ಇಪ್ಪತ್ತೆರಡು ಲಕ್ಕಿ ವರ್ಷ ಆಯ್ತಾ ಬಿಜೆಪಿಗೆ ಒಂದಿಲ್ಲೊಂದು ವಿವಾದ ಸೃಷ್ಟಿಯಾದರೂ ಅದು ಬಿಜೆಪಿ ಪಾಲಿಗೆ ಶುಭವಾಗ್ತಾ ಇದೆ ಅದು ಹಿಜಬ್ ಸೇರಿದಂತೆ ಮತ್ತಷ್ಟು ವಿವಾದಗಳು ಕರೋನಾ ಅಲೆ ಬಂದಷ್ಟೇ ವೇಗವಾಗಿ ಮಾಯವಾಗ್ಬಿಡ್ತು ಈ ಸಲ ಇನ್ನು ಹಿಜಬ್ ವಿವಾದ ಶುರು ಬೆನ್ನಲ್ಲೇ ಕೇಸರಿ ಶಾಲು ಹೋರಾಟ ಕೂಡ ಬಹಳ ಜೋರಾಗಿ ನಡೀತು ಹಿಂದುತ್ವದ ಪರ ಇರೋವರೆಲ್ಲ ಒಂದಾಗಿದ್ದು ಬಿಜೆಪಿಗೆ ಇಲ್ಲಿ ಪ್ಲಸ್ ಆಗ್ತಾ ಹೋಗುತ್ತೆ ಸೊ ನಂತರ ಈಗ ಪಂಚರಾಜ್ಯಗಳ ಫಲಿತಾಂಶ ಬೇರೆ ಬಂದಿದೆ ಇದರಲ್ಲಿ ಪಿಯಲ್ಲಿ ಹೊಸ ಹುಮ್ಮಸ್ಸು ಸೇರಿದೆ ಈ ಮಧ್ಯಾದಿ ಕಾಶ್ಮೀರ್ ಫೈಲ್ಸ್ ಚಿತ್ರ ಬಿಡುಗಡೆಯಾಗಿ ಯಾವ ಥಿಯೇಟರ್ಗೆ ಹೋದ್ರೂ ಕೂಡ ಹಿಂದೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘೋಷಣೆಗಳು ಪರವಾಗಿ ಇದೆ ಈ ಚಿತ್ರವಂತೂ ತನ್ನ ಕಥಾ ಹಂದರದಿಂದ ಇಡೀ ದೇಶದ ಗಮನವನ್ನು ಸೆಳಿತಾ ಇದೆ ಪ್ರಮುಖವಾಗಿ ಹಿಂದುತ್ವ ಅನ್ನುವಂಥದ್ದನ್ನು ಬಿ ಜೆ ಪಿಗೆ ಈ ಚಿತ್ರ ಒಂದಷ್ಟು ಲಾಭಗಳನ್ನು ತಂದುಕೊಡುವಂತಹ ನಿರೀಕ್ಷೆ ಇದೆ ಇನ್ನು ಇದೀಗ ಸಮವಸ್ತ್ರ ವಿವಾದದ ವಿಚಾರದಲ್ಲಿ ಹೈಕೋರ್ಟ್ ತೀರ್ಪು ಪ್ರಕಟ ಆಗಿದೆ ಸಮವಸ್ತ್ರ ತೀರ್ಪಿನಿಂದ ಇದೀಗ ಮತ್ತಷ್ಟು ಹುಮ್ಮಸ್ಸುಗೊಂಡಿದೆ ಬಿಜೆಪಿ ರಾಜ್ಯ ಸರ್ಕಾರ ಕೊಟ್ಟಂತಹ ತೀರ್ಪೆ ಇಲ್ಲೂ ಕೂಡ ಅಂದ್ರೆ ಪ್ರಕಟ ಮಾಡಿದ ವಿಚಾರವೇ ಇಲ್ಲೂ ತೀರ್ಪಾಗಿ ಬಂದಿದೆ ಬಹುಮತದಲ್ಲೇ ಅಧಿಕಾರ ಪಡಿಬೇಕು ಅನ್ನುವ ಪಣ ಇದೀಗ ಮತ್ತಷ್ಟು ಗಟ್ಟಿಯಾಗಿದೆ ಇದನ್ನೇ ಮುಂದಿನ ಚುನಾವಣೆಯ ಮತ್ತು ಪಕ್ಷ ಸಂಘಟನೆಗೆ ಅಸ್ತ್ರವಾಗಿ ಬಳಸ್ಕೊಳ್ಳೋಕೆ ಕೇಸರಿ ಪಡೆ ಒಂದು ಕಸರತ್ತನ್ನು ಮಾಡ್ತಾ ಇದೆ ಅಥವಾ ಪ್ಲ್ಯಾನನ್ನು ಮಾಡ್ತಾ ಇದೆ ಏನೇ ಆದರೂ ಏನೇ ವಿವಾದಗಳು ಶುರುವಾದರೂ ಅದು ಬಿ ಜೆ ಪಿಗೆ ಅದೃಷ್ಟವಾಗಿ ಪರಿಣಮಿಸ್ತಾ ಇದೆ